ವೆಲ್ಕಮ್ ಬ್ಯಾಕ್. ನಿಮ್ಮ ಹತ್ರ ಫೋರ್ ವೀಲರ್ ಇದೆಯಾ? ನೀವು ನೋಡ್ಲೇಬೇಕಾದ ಸುದ್ದಿ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಆಗಿ. ಪೆಟ್ರೋಲ್ ಡೀಸೆಲ್ ಕಳ್ಳರ ಕಥೆ ಅಂತೂ ಅಲ್ವೇ ಅಲ್ಲ, ಇದು ಕಾರಿನಲ್ಲಿರುವ ಮ್ಯೂಸಿಕ್ ಸಿಸ್ಟಮ್ ಕದಿಯುವಂತಹ ಕಳ್ಳರ ಕಥೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಕಳ್ಳರ, ಕದಿಯುವ ಕಳ್ಳರ ಗ್ಯಾಂಗ್. ಕಾರುಗಳಲ್ಲಿ ಮ್ಯೂಸಿಕ್ ಸಿಸ್ಟಮ್ನ ಕದೀತಾರೆ. ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಇವ್ರ ಟಾರ್ಗೆಟ್. ಬೆಂಗಳೂರಿನ ವಿಜಯನಗರದ MC ಲೇಔಟ್ನಲ್ಲಿ ನಡೆದಿರುವ ಘಟನೆ ಅದನ್ನೇ ಹೇಳ್ತಾ ಇದೆ. ಕೆಲವೇ ಕ್ಷಣದಲ್ಲಿ ವಿಷಲ್ಸ್ ಕೂಡ ತೋರಿಸ್ತೀವಿ ನಾವು. ರಾತ್ರಿ ಹೊತ್ತು ಟಾರ್ಚ್ ಹಾಕ್ಕೊಂಡು ಕಾರುಗಳಲ್ಲಿ ಕಳ್ಳತನವನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಅದೇ ನಡೆದದ್ದು. ಅವರೆಲ್ಲ ಮನೆ ಮುಂದೆ ನಿಲ್ಲಿಸಿದ್ದಾರೆ ಕಾರುಗಳನ್ನು. ಈಗಂತೂ ರೋಡಲ್ಲಿ ಹತ್ತ ನಿಲ್ಲಿಸೋದು, ಅದಕ್ಕೆ ಸಪ್ರೇಟಾಗಿ ಗ್ಯಾರೇಜ್ ಗಿರೇಜ್ ಅಂತೆಲ್ಲ ಇಲ್ವಲ್ಲ ಈಗ. ಸೊ ಹಾಗಾಗಿ ಮನೆ ಮುಂದೆ ಕಾರುಗಳನ್ನು ನಿಲ್ಲಿಸ್ತಾರೆ. 8 ಕಾರುಗಳಲ್ಲಿ ಮ್ಯೂಸಿಕ್ ಸಿಸ್ಟಮ್ನ ಕದ್ಕೊಂಡು ಹೋಗಿದ್ದಾರೆ ಈ ಕಳ್ಳರು. ಕಳ್ಳರ ಕೈ ಚಳಕ CCTVಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕದ್ಕೊಂಡ್ರು, ಬಂದರು, ಎಸ್ಕೇಪ್ ಆದರು, ಅಷ್ಟೇ ಸಿಂಪಲ್. ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಅಷ್ಟೊಂದು ಈಸಿನಾ ಹರೀಶ್? ಏನಂತಂದ್ರೆ ಅವ್ರ ಟಾರ್ಗೆಟೇ ಮ್ಯೂಸಿಕ್ ಸಿಸ್ಟಮ್ ಆಗಿರುತ್ತೆ. ಅವ್ರ ಕಾರ್ ನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಅನ್ನೋದು ಕನ್ಫರ್ಮ್ ಆದ್ರೆ ಸಾಕು, ಕಾರ್ ಗ್ಲಾಸ್ ಅನ್ನ ಬ್ರೇಕ್ ಮಾಡಿ ಆ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗ್ತಾರೆ. ಮ್ಯೂಸಿಕ್ ಸಿಸ್ಟಮ್ ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಅನುಮಾನನೇ ಇಲ್ಲ. ಬಟ್ ಅವ್ರು ಹೇಗ್ ತೆಗಿತಾರೆ ಅಂದ್ರೆ, ಗ್ಲಾಸ್ ಹೊಡಿಬೇಕಾದ್ರೆ ಶಬ್ದ ಬರುತ್ತೆ ಅಥವಾ ಹೆಂಗ್ ಓಪನ್ ಮಾಡ್ತಾರೆ, ಏನ್ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅವರು? ಹರೀಶ್, ಅವ್ರು ಏನಿಲ್ಲ, ಟಾರ್ಚ್ ಹಾಕೊಂಡು ರಾತ್ರಿ ವೇಳೆ ಒಂದು ರಸ್ತೆಗಳಲ್ಲಿ ಓಡಾಡ್ತಿರ್ತಾರೆ. ಕಾರ್ಗಳನ್ನ ಕಂಡಾಗ ಆ ಕಾರ್ನ ಒಳಗಡೆ ಟಾರ್ಚ್ ಅನ್ನ ಹಾಕಿ ಮ್ಯೂಸಿಕ್ ಸಿಸ್ಟಮ್ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ನಂತರ ಗ್ಲಾಸ್ ಗಳನ್ನ ಈಸಿಯಾಗಿ ಕಲ್ಲು ಅಥವಾ ರಾಡ್ ಗಳಿಂದ ಬ್ರೇಕ್ ಮಾಡ್ಬಿಟ್ಟು ನಂತರ ಆ ಒಂದು ಮ್ಯೂಸಿಕ್ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗ್ತಾರೆ. ರಾತ್ರಿ ಸಹ ಇದೇ ರೀತಿ ಸುಮಾರು ಒಂದು 8 ಕಾರ್ಗಳನ್ನ ಬ್ರೇಕ್ ಮಾಡಿ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಅನ್ನ ಕದ್ಕೊಂಡು ಹೋಗಿರೋದು. ಅವ್ರ ಟಾರ್ಗೆಟ್ ಕೇವಲ ಒಂದು ಮ್ಯೂಸಿಕ್ ಸಿಸ್ಟಮ್ ಆಗಿದೆ ಅಂತೇಳಿ ಈಗ ಪೊಲೀಸರಿಗೂ ಸಹ ಗೊತ್ತಾಗಿರೋದು. ಮತ್ತೆ ಈಗಾಗಲೇ ವಿಜಯನಗರ ಪೊಲೀಸರ ಬಗ್ಗೆ ಒಂದು ಕೇಸ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಆ ಒಂದು ಕಳ್ಳರಿಗೋಸ್ಕರ ಒಂದು ಹುಡುಕಾಟ ವಿಜುವಲ್ಸ್ ಅಲ್ಲಿ ನಿನ್ನೆ ಬೆಳಗಿನ ಜಾವ ಅಂದ್ರೆ ಇವತ್ತು ಅರ್ಲಿ ಮಾರ್ನಿಂಗ್ 5:33 ಅಂತ ತೋರಿಸ್ತಾ ಇದೆ. ಸೊ ಅಷ್ಟು ಬೆಳಗ್ಗೆ ಆದ್ರೂ ಏನ್ ಧೈರ್ಯ ರೀ ಇವ್ರಿಗೆ? ಖಂಡಿತ ಹರೀಶ್, ಯಾಕಂದ್ರೆ ಅವರು ಏನು ಕಾರ್ದಲ್ಲೇ ಬಂದಂತ ದುಷ್ಕರ್ಮಿಗಳು, ಅವರು ಕಾರ್ನಲ್ಲೇ ಬಂದು ಒಂದು ಪ್ರತಿ ಏರಿಯಾಗಳನ್ನ ಸರ್ಚ್ ಮಾಡಿ ಅಲ್ಲಿ ಕೆಲವು ಮನೆಗಳ ತರ ಪಾಸ್ ಮಾಡಿರುವಂತ ಕಾರ್ಗಳನ್ನು ಈ ರೀತಿ ಕೃತ್ಯ ಆಗಿರೋದು. ಮತ್ತೆ ಈಗಾಗಲೇ ಏನು 8 ಹೆಚ್ಚು ಕಾರ್ಗಳಲ್ಲಿ ಈ ರೀತಿ ಕಳ್ಳತನ ಮಾಡಿರೋದು. ಮತ್ತೆ ಎಲ್ಲ ಬರೀ ಕಳ್ಳತನ ಮಾಡಿರೋದ್ರಿಂದ ಬಹುಶಃ ಇವರು ಇಂಥದನ್ನ ಕಳ್ಳತನ ಮಾಡಿ ಬೇರೆ ಕಡೆ ಒಂದು ಮೆಕ್ಯಾನಿಕ್ ಶಾಪ್ ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ ಒಂದು ಡೌಟ್. ಆತರ ಇಲ್ಲ, ಬಟ್ ಮುನಿರಾಜು ನಂಗೆ ಹೇಳಿ, ಯಾವ ತರದ ಕಾರ್ ಟಾರ್ಗೆಟ್ ಅಂದ್ರೆ, ಎಕನಾಮಿಕಲ್ ಕಾರ್ ಅಥವಾ ಲಕ್ಸುರಿ ಕಾರ್ಸ? ಹರೀಶ್, ಈಸಿಯಾಗಿ ಸಿಗುವಂತದ್ದು ಎಕನಾಮಿಕಲ್ ಕಾರ್ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದರಲ್ಲಿ ಈಸಿಯಾಗಿ ಕಾರ್ ಗ್ಲಾಸ್ ಅನ್ನ ಬ್ರೇಕ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಅದರಲ್ಲಿ ಟಿಂಟೆಡ್ ಆಗ್ಲಿ ಅಥವಾ ಬೇರೆ ರೀತಿಯ ಒಂದು ಸುರಕ್ಷತೆ ಒಂದು ದೃಷ್ಟಿ ಕಡಿಮೆ ಇರುತ್ತೆ. ಅದರಿಂದ ಅಂತ ಕಾರ್ಗಳನ್ನ ಈಸಿಯಾಗಿ ಬ್ರೇಕ್ ಮಾಡ್ತಾರೆ, ಅದರಲ್ಲಿ ಕಳ್ಳತನ ಮಾಡ್ಕೊಂಡು ನಂತರ ಇವರು ಬೇರೆ ಕಡೆ ಹೋಗಿ ಮಾರಾಟ ಮಾಡ್ತಿರ್ತಾರೆ. ಹರೀಶ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ. ಹುಷಾರು, ನಿಮ್ಮ ನಿಮ್ಮ ಕಾರ್ಗಳು ನಿಮ್ಮ ನಿಮ್ಮ ಮನೆ ಹತ್ರ ನಿಲ್ಲಿಸಿರ್ತೀರಾ, ಎಲ್ಲೋ ನಿಲ್ಲಿಸಿರ್ತೀರಾ, ಒಂದಷ್ಟು ನಮ್ಮ ಎಚ್ಚರಿಕೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ನಮ್ಮ ಕರ್ತವ್ಯ ಅನ್ನಿಸ್ತಾ ಇದೆಲ್ಲ ನೋಡ್ತಾ ಇದ್ರೆ. ಇನ್ನು ಬೆಂಗಳೂರಿಂದ ಮಂಗಳೂರು